ವೆಲ್ಕಮ್ ಟು ದಿಸ್ ವಿಡಿಯೋ ಈ ವಿಡಿಯೋಲಿ ಏನು ಮಾಡ್ತೀವಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿರುವಂತಹ ತ್ರೀ ಪಾಯಿಂಟ್ ತ್ರೀ ಎಕ್ಸಸೈಸಲ್ಲಿ ಕ್ವೆಶನ್ ಒನ್ ಟು ಫೈನ ಸಾಲ್ವ್ ಮಾಡ್ತೀವಿ ಯಾವ್ದು ಒನ್ ಟು ಫೈ ಮೊದಲನೇ ನಾಲ್ಕು ಕ್ವೆಶನು ಪ್ರೂವ್ ದಟ್ ಅಂತ ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ವ್ಯಾಲ್ಯೂ ಇದೆ ಐದನೇ ಕ್ವೆಶನ್ನು ಸೈನ್ ಸೆವೆಂಟಿ ಫೈವ್ ಮತ್ತು ಟೆನ್ ಫಿಫ್ಟೀನ್ ಕಂಡುಹಿಡೀರಿ ಅಂತ ಇದೆ ಮೊದಲನೇ ನಾಲ್ಕು ಕ್ವೆಶನಿಗೆ ಏನು ಮಾಡಬೇಕು ಅಂದರೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳ ವ್ಯಾಲ್ಯೂ ಕಂಡು ಹಿಡಿದು ಅದನ್ನು ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡೋದು ಶುರು ಮಾಡ್ಕೊಳ್ಳೋಣ ಮೊದಲನೇದು ಈ ಕ್ವೆಶನ್ನಲ್ಲಿ ಎಲ್ಲ ಆ್ಯಂಗಲ್ಲು ನೈಂಟಿ ಡಿಗ್ರಿಗಿಂತ ಕಮ್ಮಿ ಇದೆ ನೋಡೋಣ ಏನು ವ್ಯಾಲ್ಯೂ ಅಂತ ನೈನ್ ಫೈ ಬೈ ಸಿಕ್ಸ್ ಅಂದರೆ ಸೈನ್ ತರ್ಟಿ ಡಿಗ್ರಿ ಅದರ ವ್ಯಾಲ್ಯೂ ಅರ್ಥ ಕಾಸ್ ಫೈ ಬೈ ತ್ರೀ ಅಂದರೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಅದರ ವ್ಯಾಲ್ಯೂನು ಅರ್ಧ ಟ್ಯಾನ್ ಫೈ ಬೈ ಫೋರ್ ಅಂದರೆ ಟೆನ್ ಫಾರ್ಟಿ ಡಿಗ್ರಿ ಅದ್ರ ವ್ಯಾಲ್ಯೂ ಒಂದು ಈ ಮೂರು ರೇಷ್ಯೋ ವ್ಯಾಲ್ಯೂ ಗೊತ್ತಾಯಿತು ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಸಬ್ಸ್ಟ್ಯೂಟ್ ಮಾಡಿದಾಗ ಈ ಥರ ಇರುತ್ತೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಮೈನಸ್ ಟು ಮೈನಸ್ ಒನ್ ಬೈ ಟು ಸಿಗುತ್ತೆ ಫೈನಲಿ ಅದೇ ರೈಟ್ ಹ್ಯಾಂಡ್ ಸೈಡ್ ಸೊ ಹೋಗು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡ್ಬೋದು ಈ ಕ್ವೆಶನಲ್ಲಿ ಎಲ್ಲ ಆ್ಯಂಗಲ್ಲು ನೈಂಟಿ ಡಿಗ್ರಿಗಿಂತ ಕಮ್ಮಿ ಥರ್ಟಿ ಸಿಕ್ಸ್ಟಿ ಫಾರ್ಟಿ ಫೈವ್ ಎರಡನೇ ಕ್ವೆಶನ್ ನೋಡೋಣ ಎರಡನೇ ಕ್ವೆಶನಲ್ಲಿ ಏನು ಅಂದರೆ ಒಂದು ಆ್ಯಂಗಲ್ಲು ತರ್ಟಿ ಡಿಗ್ರಿ ಇದೆ ಸೈನ್ ತರ್ಟಿ ಡಿಗ್ರಿ ಅರ್ಧ ಇನ್ನೊಂದು ಆ್ಯಂಗಲ್ಲು ಸಿಕ್ಸ್ಟಿ ಡಿಗ್ರಿ ಇದೆ ಅದು ಕಾಸ್ ಸಿಕ್ಸ್ಟಿ ವಿಚ್ ಇಸ್ ಹಾಫ್ ಆದರೆ ಮೂರನೇ ಆ್ಯಂಗಲ್ಲು ಈ ಕೋಸಿಕೆಂಡ್ ಸೆವೆನ್ ಫೈ ಬೈ ಸಿಕ್ಸ್ ಇದೆ ಅಲ್ಲ ಅದು ತರ್ಡ್ ಕ್ವಾಡ್ರೆಂಟಲ್ಲಿ ಹೇಗೆ ಹೇಳ್ತೀವಿ ಥರ್ಡ್ ಕ್ವಾಡ್ರೆಂಟ್ ಅಂತ ಸೆವೆನ್ ಫೈ ಬೈ ಸಿಕ್ಸನ್ನು ಫೈ ಪ್ಲಸ್ ಫೈ ಬೈ ಸಿಕ್ಸ್ ಅಂತ ಮಾಡ್ಬೋದು ಫೈ ಪ್ಲಸ್ ಅಂದರೆ ಒನ್ ಏಯ್ಟಿ ಡಿಗ್ರಿ ಪ್ಲಸ್ ಅದರ ಅರ್ಥ ಥರ್ಡ್ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕೋಸಿಕೆಂಟು ನೆಗೆಟಿವ್ ಆಗಿರುತ್ತೆ ಆದ್ದರಿಂದ ಇದು ಮೈನಸ್ ಕೋಸಿಕೆಂಟ್ ಫೈ ಬೈ ಸಿಕ್ಸ್ ಕೋಸಿಕೆಂಟ್ ತರ್ಟಿ ಡಿಗ್ರಿ ಇಸ್ ಟು ಮೈನಸ್ ಕೋಸಿಕೆಂಡ್ ತರ್ಟಿ ಡಿಗ್ರಿ ಇಸ್ ಮೈನಸ್ ಟು ಈಗ ಎಲ್ಲ ರೇಷಿಯೋನು ಗೊತ್ತಾಯ್ತು ಈಗೇನು ಮಾಡಬೇಕು ಹಿಂದಿನ ಪ್ರಾಬ್ಲಮ್ ಥರ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಅಂತ ಗೊತ್ತಾಯ್ತು ಥರ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಮೂರನೇ ಕ್ವೆಶನ್ ಹೋಗೋಣ ಮೂರನೇ ಕ್ವಶನಲ್ಲಿ ಏನು ಮೂರನೇ ಕ್ವೆಶನ್ ಎರಡನೇ ಕ್ವೆಶನ್ ತರಾನೇ ಆದರೆ ಕ್ವಾಟು ಟ್ಯಾನ್ ಇದೆ ಮತ್ತೆ ಕೆಂಟು ಸೆಕೆಂಡ್ ಕ್ವಾಡ್ರೆಂಟಲ್ಲಿದೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲ ಸೆಕೆಂಡ್ ಕ್ವಾಡ್ರೆಂಟ್ ಇದೆ ಏನಂಗೆ ಅಂದ್ರೆ ನೋಡೋಣ ಕ್ವಾಟ್ ಫೈ ಬೈ ಸಿಕ್ಸ್ ಅಂದರೆ ಕ್ವಾಟ್ ತರ್ಟಿ ಅದರ ವ್ಯಾಲ್ಯೂ ರೂಟ್ ಥ್ರೀ ಟ್ಯಾನ್ ಫೈ ಬೈ ಸಿಕ್ಸ್ ಅಂದರೆ ಟ್ಯಾನ್ ಥರ್ಟಿ ಅದರ ವ್ಯಾಲ್ಯೂ ಒನ್ ಬೈ ರೂಟ್ ತ್ರೀ ಓ ಸಿ ಕೆಂಟ್ ಫೈ ಬೈ ಫೈ ಫೈ ಬೈ ಸಿಕ್ಸ್ ಅಂದರೆ ಫೈ ಮೈನಸ್ ಫೈ ಬೈ ಸಿಕ್ಸ್ ಆಗುತ್ತೆ ಒನ್ ಫಿಫ್ಟಿ ಡಿಗ್ರಿ ಒನ್ ಫಿಫ್ಟಿ ಡಿಗ್ರಿನ ಒನ್ ಏಯ್ಟಿ ಮನೆಸ್ ತರ್ಟಿ ಅಂತ ತೋರಿಸ್ಬೋದು ಸೆಕೆಂಡ್ ಕ್ವಾರ್ಟ್ರೆಂಟಲ್ಲಿ ಕೋಸಿಕೆಂಡ್ ಪಾಸಿಟಿವ್ ಆದ್ದರಿಂದ ಕೋಸಿಕೆಂಡ್ ತರ್ಟಿನೇ ಆಗುತ್ತೆ ಕೋಸಿಕೆಂಡ್ ತರ್ಟಿ ವ್ಯಾಲ್ಯೂ ಎರಡು ಸೊ ಅಲ್ಲಿಗೆ ಎಲ್ಲ ರೇಷ್ಯೋ ವ್ಯಾಲ್ಯೂನು ಸಿಕ್ತು ನಮಗೆ ಈಗೇನು ಮಾಡಬೇಕು ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಅಂತ ತೋರಿಸ್ಬೇಕು ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಮೊದಲನೇ ಟರ್ಮು ಮೂರಾಗುತ್ತೆ ಎರಡನೆಯದು ಎರಡೇ ಇರುತ್ತೆ ಮೂರನೇ ಟರ್ಮು ಒಂದಾಗುತ್ತೆ ಮೂರನ್ನು ಆ್ಯಡ್ ಮಾಡಿದ್ರೆ ಆರಾಗುತ್ತೆ ಆರು ರೈಟ್ ಆ್ಯಂಡ್ ಸೈಡ್ ಈ ಕ್ವೆಶನಲ್ಲಿ ಏನು ಕೋಸೀಕೆಂಟ್ ಯಾವ ವ್ಯಾಲ್ಯೂ ಕಂಡು ಹಿಡಿದ್ವೋ ಅದು ಸೆಕೆಂಡ್ ಕ್ವಾರ್ಟ್ರೆಂಟಲ್ಲಿತ್ತು ನಾಲ್ಕನೇ ಕ್ವೆಶನ್ ನಾಲ್ಕನೇ ಕ್ವೆಶನಲ್ಲಿ ಏನು ಇದರಲ್ಲೂ ಒಂದು ಆ್ಯಂಗಲ್ಲು ಸೆಕೆಂಡ್ ಕ್ವಾರ್ಟರ್ ಅಂಟಲ್ಲಿ ಇದೆ ನೋಡೋಣ ಏನು ಅಂತ ಕಾಸ್ ಫೈ ಬೈ ಫೋರ್ ಇಲ್ಲಿದೆ ನೋಡಿ ಕಾಸ್ ಫೈ ಬೈ ಫೋರ್ ಅದು ಕಾಸ್ ಫಾರ್ಟಿ ಫೈ ಇಚ್ ಈಸ್ ಒನ್ ಬೈ ರೂಟ್ ಸಿ ಕೆಂಡ್ ಫೈ ಬೈ ತ್ರೀ ಸೀಕೆಂಡ್ ಕೆಂಡ್ ಫೈ ಬೈ ತ್ರೀ ಏನು ಸೀಕೆಂಡ್ ಸಿಕ್ಸ್ಟಿ ಅದನ್ನು ಕಾಸ್ ಸಿಕ್ಸ್ಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದರೆ ಟೂ ಅಂತ ತೋರಿಸ್ಬೋದು ಮತ್ತು ಉಳಿಯೋದು ಸೈನ್ ತ್ರೀ ಪೈ ಬೈ ಫೋರ್ ತ್ರೀ ಪೈ ಬೈ ಫೋರ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಅದು ಅದನ್ನು ಪೈ ಮೈನಸ್ ಪೈ ಬೈ ಫೋರ್ ಅಂತ ಬರಿಬೋದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಆಗಿರುತ್ತೆ ಆದ್ದರಿಂದ ಪೈ ಮೈನಸ್ ಇರೋದರಿಂದ ಇಲ್ಲಿ ಸೈನ್ ಆಫ್ ಪೈ ಬೈ ಫೋರ್ ಆಗುತ್ತೆ ಅದು ಫಾರ್ಟಿ ಫೈವ್ ಡಿಗ್ರಿ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಅದರ ವ್ಯಾಲ್ಯೂ ಒನ್ ಬೈ ರೂಟ್ ಟು ಸೊ ಬಾಕಿ ಪ್ರಾಬ್ಲಮ್ ಥರ ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಮೊದಲನೇ ಟರ್ಮು ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಮೊದಲನೇ ಟರ್ಮ್ ಒಂದಾಗುತ್ತೆ ಸೆಕೆಂಡ್ ಟರ್ಮ್ ಒಂದಾಗುತ್ತೆ ಮೂರನೇ ಟರ್ಮ್ ಎಂಟಾಗುತ್ತೆ ಮೂರನ್ನ ಆ್ಯಡ್ ಮಾಡಿದ್ರೆ ಟೆನ್ ಸಿಗುತ್ತೆ ಟೆನ್ನೇ ರೈಟ್ ಹ್ಯಾಂಡ್ ಸೈಡ್ ಈ ಥರ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಯಿತು ಈ ಕ್ವೆಶನಲ್ಲಿ ಮೇಯ್ನ್ ಏನು ಸೈನ್ ತ್ರೀ ಫೈ ಬೈ ಫೋರ್ ಕರೆಕ್ಟಾಗಿ ಕಂಡುಹಿಡೀಬೇಕು

ಸೈನ್ ತರ್ಟಿ ಪ್ಲಸ್ ಫಾರ್ಟಿ ಫೈ ಅಂತ ಬರಿಬೋದು ಯಾಕೆ ತರ್ಟಿ ಪ್ಲಸ್ ಫಾರ್ಟಿಫೈ ಯಾಕಂದರೆ ತರ್ಟಿ ಫಾರ್ಟಿಫೈ ಫೈ ಈ ವ್ಯಾಲ್ಯೂ ನಮಗೆ ಗೊತ್ತು ಆಮೇಲೆ ಐಡೆಂಟಿಟಿ ಯೂಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲೆಲ್ಲಿ ಸೈನ್ ತರ್ಟಿ ಇದೆಯೋ ಕಾಸ್ ಫಾರ್ಟಿಫೈ ಇದೆಯೋ ಕಾಸ್ ತರ್ಟಿ ಇದೆಯೋ ಸೈನ್ ಫಾರ್ಟಿ ಫೈವ್ ಇದೆಯೋ ಅದರ ವ್ಯಾಲ್ಯೂಗಳನ್ನು ಹಾಕಿ ಸಿಂಪ್ಲಿಫೈ ಮಾಡಿದರೆ ಒನ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ರೂಟ್ ಟೂ ಸಿಗುತ್ತೆ ನೆಕ್ಸ್ಟ್ ನೋಡೋಣ ಟ್ಯಾನ್ ಫಿಫ್ಟೀನ್ ಟ್ಯಾನ್ ಫಿಫ್ಟಿನೇ ಹಿಂಗೆ ಮಾಡೋದು ಅದೇ ಥರ ಮಾಡೋದು ಆದರೆ ಈ ಸಲ ಫಾರ್ಟಿ ಫೈವ್ ಮೈನಸ್ ತರ್ಟಿ ಡಿಗ್ರಿ ಅಂತ ಹಾಕೋದು ಐಡೆಂಟಿಟಿ ಯೂಸ್ ಮಾಡೋದು ಐಡೆಂಟಿಟಿ ಸಬ್ಸ್ಟ್ಯೂಟ್ ಮಾಡೋದು ಎಲ್ಲೆಲ್ಲಿ ಟ್ಯಾನ್ ಫೋರ್ಟಿ ಫೈವ್ ಇದೆಯೋ ಅಲ್ಲೆಲ್ಲ ಒನ್ ಹಾಕೋದು ಎಲ್ಲೆಲ್ಲಿ ಟ್ಯಾನ್ ತರ್ಟಿ ಇದೆಯೋ ಅಲ್ಲೆಲ್ಲ ಒನ್ ಬೈ ರೂಟ್ ತ್ರೀ ಹಾಕೋದು ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಸಿಗತ್ತೆ ಇದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಇದು ಸಿಗತ್ತೆ ಇಲ್ಲೇ ಬಿಡಬಹುದು ಆದರೆ ಇದು ಡಿನಾಮಿನೇಟ್ರಲ್ಲಿ ರೂಟ್ ತ್ರೀ ಇದೆ ಇದನ್ನು ಮುಂದೆ ಸಿಂಪ್ಲಿಫೈ ಮಾಡ್ಬೋದು ಹೇಗೆ ನೋಡೋಣ ರೂಟ್ ತ್ರೀ ಮೈನಸ್ ಒನ್ ರೂಟ್ ತ್ರೀ ಪ್ಲಸ್ ಒನ್ ಇದೆ ಈ ಥರ ಇರುವಾಗ ಡಿನೇಟ್ರಿಂದ ತೆಗಿಬೇಕಿದ್ದರೆ ಅದನ್ನು ರೂಟ್ ತ್ರೀ ಮೈನಸ್ ಒನ್ನಿಂದ ಮಲ್ಟಿಪ್ಲೈ ಮಾಡಬೇಕು ಯಾಕೆ ಅಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಆಗುತ್ತೆ ಆವಾಗ ರೂಟ್ ತ್ರೀ ಹೊರಟೋಗುತ್ತೆ ಏನಾದ್ರ ಅರ್ಥ ನೋಡಿಲ್ಲ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಆಯಿತು ಅವಾಗ ತ್ರೀ ಮೈನಸ್ ಟೂ ಆಗಿ ಅದು ಟೂ ಆಗಿಬಿಡುತ್ತೆ ನ್ಯೂಮರೇಟರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಆಯಿತು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೋರ್ ಮೈನಸ್ ಟೂ ರೂಟ್ ತ್ರೀ ಬೈ ಟೂ ಸಿಗುತ್ತೆ ಅದನ್ನ ಕರ್ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಟೂ ಮೈನಸ್ ರೂಟ್ ತ್ರೀ ಸೊ ಫಿಫ್ಟೀನ್ ಫಿಫ್ಟೀನೇಸ್ ಟೂ ಮೈನಸ್ ರೂಟ್ ತ್ರೀ ಅಂತಾಯಿತು ಇದರಲ್ಲಿ ಮೇಯ್ನ್ ಏನಿತ್ತು ಟ್ಯಾನ್ ಫಿಫ್ಟೀನ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಮೈನಸ್ ತರ್ಟಿ ಡಿಗ್ರಿ ಅಂತ ತೋರಿಸಿದ್ವಿ ಪ್ಲಸ್ ಅದನ್ನು ಐಡೆಂಟಿಟಿ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ ಈ ಥರ ಈ ವಿಡಿಯೋಲಿ ನಾವು ಏನು ಮಾಡಿದ್ವಿ ಆ ಕ್ವೆಶನನ್ನು ಸಾಲ್ವ್ ಮಾಡಿದ್ವಿ ಆಗಿ ನಿಮಗೆ ಸ್ಟೆಪ್ಸ್ ಎಕ್ಸ್ಪ್ಲೇನ್ ಮಾಡಲಿಲ್ಲ ನಿಮಗೆ ಸ್ವಲ್ಪ ಫಾಸ್ಟು ಅಂತ ಅನಿಸಿದ್ರೆ ಅಲ್ಲಿ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ಟೆಪ್ಸು ಬಟ್ ಮೈನ್ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಂದಿನ ವಿಡಿಯೋಲಿ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ Thanks for watching see you soon bye.